ಹಣ ಬೇಕೆ? ತಕ್ಷಣ ಹಣ ಬೇಕೆ? ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ದೆಹಲಿ ಬಿಜೆಪಿ ವಕ್ತಾರೆ ನೇಹಾ ಶಾಲಿನಿ ದುವಾಗೆ ಬಿಗ್ ಶಾಕ್. ವಕ್ತಾರೆ ಸ್ಥಾನದಿಂದ ಶಾಲಿನಿಗೆ ಗೇಟ್ ಪಾಸ್ ಕೊಟ್ಟಿದ್ಯಾಕೆ? ಬಿಜೆಪಿ ವಿರುದ್ಧವೇ ಶಾಲಿನಿ ಆಕ್ರೋಶ ಯಾಕೆ? ಏನಾಗ್ತಿದೆ ಬಿಜೆಪಿಯಲ್ಲಿ? ಎಸ್, ಬಿಜೆಪಿಯಲ್ಲಿ ಕರ್ನಾಟಕ ಬಿಜೆಪಿ ವಿಚಾರಕ್ಕೆ ಬಂದಾಗ ವಿಪಕ್ಷ ನಾಯಕ ಯಾರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾವಾಗ ಬದಲಾಗ್ತಾರೆ, ಹೊಸ ನಾಯಕರು ಯಾರು, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದ್ರೆ ಇಡೀ ದೇಶದಿಂದ ಕೆಲವೊಂದಿಷ್ಟು ಬಿಜೆಪಿ ವಕ್ತಾರರ, ಬಿಜೆಪಿ ನಾಯಕರ ಪದಾಧಿಕಾರಿಗಳ ಬದಲಾವಣೆಯನ್ನು ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾವಾಗ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಯಾವಾಗ ಆಯ್ಕೆ ಮಾಡ್ತಾರೋ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಯಾರು, ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅಧಿವೇಶನ ಮುಗಿಯೋ ಟೈಮ್ ಬಂದೇ ಬಿಡ್ತು. ಈ ನಡುವೆ ದೆಹಲಿಯ ಬಿಜೆಪಿ ವಕ್ತಾರೆ ಆಗಿದ್ದಂತಹ ನೇಹಾ ಶಾಲಿನಿ ಸಾಕಷ್ಟು ವಿವಾದಗಳು, ಅವರ ಮಾತುಗಳಿಂದಲೇ ಖ್ಯಾತಿ ಮತ್ತು ಕುಖ್ಯಾತಿ ಎರಡನ್ನು ಪಡ್ಕೊಂಡಿದ್ರು. ಸಾಕಷ್ಟು ವಿವಾದಗಳಿಗೆ ಕಾರಣ ಆಗಿದ್ದಂತಹ ನೇಹಾ ಶಾಲಿನಿ ಅವರನ್ನು ಬಿಜೆಪಿಯ ದೆಹಲಿ ವಕ್ತಾರೆ ಸ್ಥಾನದಿಂದ ಈಗ ವಜಾ ಮಾಡಲಾಗಿದೆ. ಬಿಜೆಪಿಯ ದೆಹಲಿ ಘಟಕ ನೇಹಾ ಶಾಲಿನಿಗೆ ನೋಟಿಸ್ ಕೊಟ್ಟು, ಈ ಕ್ಷಣದಿಂದಲೇ ನೀವು ಬಿಜೆಪಿ ವಕ್ತಾರೆ ಅಲ್ಲ ಅಂತ ನೋಟಿಸನ್ನು ಕೊಟ್ಟು ಎಲ್ಲ ಮಾಧ್ಯಮಗಳಿಗೂ ಕೂಡ ಈ ಒಂದು ಕಾಪಿಯನ್ನು ರವಾನೆ ಮಾಡಿದೆ. ಯಾಕಂದರೆ ನೇಹಾ ಶಾಲಿನಿ GST ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ರು ಕೆಲವೊಂದಿಷ್ಟು TV ಚಾನಲ್ಸ್ಗೆ. ಜೊತೆಗೆ ಅವರ ವೈಯಕ್ತಿಕ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನು ಹಂಚ್ಕೊಂಡಿದ್ರು GST ವಿಚಾರವಾಗಿ. GSTಯಿಂದ ಏನೆಲ್ಲ ಆಗ್ತಾ ಇದೆ, ಎಷ್ಟು ಇನ್ಕಮ್ ಬರ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಪರ ಮತ್ತು ವಿರೋಧ ಎರಡೂ ನಿಲುವುಗಳನ್ನು ಇರ್ತಕ್ಕಂಥ ಅಭಿಪ್ರಾಯವನ್ನು ನೇಹಾ ಶಾಲಿನಿ ಹಂಚ್ಕೊಂಡಿದ್ರು. ಸೊ ಹೀಗಾಗಿ ಇದು ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷದಲ್ಲಿ ಇದಕ್ಕೆಲ್ಲ ಸ್ಥಾನಮಾನ ಇಲ್ಲ, ಅಧಿಕೃತ ಪಕ್ಷದ ನಿಯಮದ ಉಲ್ಲಂಘನೆ ಆಗಿದೆ. ಅಧಿಕೃತವಾಗಿ ನೀವು ಪಕ್ಷದ ವಕ್ತಾರೆ ಆಗಿದ್ದರೆ ಆದರೂ ಕೂಡ ನೀವು ಪಕ್ಷದ ನಿಯಮಗಳಿಗೆ ಉಲ್ಲಂಘನೆಯನ್ನು ಮಾಡಿ ನೀವು GST ಬಗ್ಗೆ ಮಾತನಾಡಿದಿರ, ಏನೋ ಮಾತಾಡಿದಿರ, ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದೀರ GST ಬಗ್ಗೆ ಅನ್ನೋದು BJP ದೆಹಲಿ ಘಟಕದ ಆರೋಪ. ಹೀಗಾಗಿ ನೇಹಾ ಶಾಲಿನಿ GST ಬಗ್ಗೆ ತಪ್ಪು ಮಾತಾಡಿದ್ದಾರೆ, ಅರ್ಧಂಬರ್ಧ ತಿಳ್ಕೊಂಡು ಏನೋ ಮಾತಾಡ್ತಾರೆ. 1,40,00,000 ಜನ ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳ್ತಾರೆ ಒಮ್ಮೆ, ಆ ಥರ ಹೇಳ್ತಾರೆ. ಇಡೀ ಇಂಡಿಯಾದಲ್ಲಿ 140 ಕೋಟಿ ಜನ ಇದ್ದಾರೆ, GSTಯನ್ನು 100 ಕೋಟಿಗೂ ಹೆಚ್ಚು ಜನ GST ಕಟ್ತಾರೆ. ಈ ಥರ ಎಲ್ಲ ಅಂದರೆ GST ವಿಚಾರವಾಗಿ ತಪ್ಪು ಮಾಹಿತಿಯನ್ನು ಹಂಚ್ಕೊಳ್ತಾರೆ, GST ಬಗ್ಗೆ ಸ್ಟಡಿ ಮಾಡಿಲ್ಲ, ಏನೇನೋ ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನೇಹಾ ಶಾಲಿನಿಯನ್ನು ಈಗ BJPಯ ವಕ್ತಾರೆ ಸ್ಥಾನದಿಂದ ವಜಾ ಮಾಡಲಾಗಿದೆ. ಆದರೆ BJPಯಲ್ಲಿ ಮುಂದುವರಿಬೋದು, ನೀವು BJPಯ ಮೆಂಬರ್ಶಿಪ್ ಮುಂದುವರಿಯುತ್ತೆ, BJPಯ ಕಾರ್ಯಕರ್ತೆ ಆಗಿರಬಹುದು ಅಂತ ದೆಹಲಿಯ BJP ಘಟಕ ಏನೋ ಹೇಳಿದೆ. ಆದರೆ ನೇಹಾ ಶಾಲಿನಿ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ BJP ದೆಹಲಿ ಘಟಕದ ವಿರುದ್ಧ. BJPಯ ದೆಹಲಿ ಘಟಕದಲ್ಲಿರ್ತಕ್ಕಂಥ ನಾಯಕರು ಒಂದು ರೀತಿ ಪೂರ್ವಗ್ರಹ ಪೀಡಿತರು, ಅವ್ರಿಗೆ ಬ್ರಾಡಾಗಿ ಯೋಚನೆ ಮಾಡೋದೇ ಬರಲ್ಲ ಅವರಿಗೆ. ಸೊ ನಾನೇನು ಮಾತಾಡಿದ್ದೀನಿ, ನನ್ನ ಒಂದು ಪರಿಕಲ್ಪನೆಗಳು ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಧಕ್ಕೆ ತರ್ತಾ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ, ನಾನು BJP ಪರವಾಗಿ ಕೆಲಸ ಮಾಡಿದೆ. ಆದರೆ BJPಯ ದೆಹಲಿ ಘಟಕದ ನಾಯಕರು ಪೂರ್ವಗ್ರಹ ಪೀಡಿತರಾಗಿ ಈ ತನ್ನ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ನಾನು ಕೇಂದ್ರದ ನಾಯಕರಿಗೆ ಈ ಬಗ್ಗೆ ಗಮನ ಹರಿಸುವಂತೆ ಮನವಿ ಮಾಡ್ತೀನಿ, ಕೇಂದ್ರ ನಾಯಕರ ಗಮನಕ್ಕೂ ಈ ವಿಚಾರವನ್ನು ತರ್ತೇನೆ ಅಂತ ನೇಹಾ ಶಾಲಿನಿಯನ್ನು ಹೇಳ್ತಾ ಇದ್ದಾರೆ. ಆದರೆ ದೆಹಲಿ BJPಯಲ್ಲೂ ಕೂಡ ಈಗ ಭಿನ್ನಮತ ಸ್ಫೋಟ ಆಗ್ತಾ ಇದೆ. ಮತ್ತೊಂದು ಕಡೆ BJP ಮಹಿಳಾ ವಿರೋಧಿ ಧೋರಣೆಯನ್ನು ತೋರಿಸ್ತಾ ಇದೆ. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲೂ ಕೂಡ BJPಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿದ್ದಂತಹವ್ರನ್ನ ಅಮಾನತ್ ಮಾಡಲಾಗಿತ್ತು ಪಕ್ಷದಿಂದ. ಈಗ ನೋಡಿದ್ರೆ ದೆಹಲಿಯ ವಕ್ತಾರ ಸ್ಥಾನದಿಂದ ಶಾಲಿನಿಯವರನ್ನು, ನೇಹಾ ಶಾಲಿನಿಯವ್ರನ್ನ ವಜಾ ಮಾಡಲಾಗಿದೆ. BJPಯಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇಲ್ವಾ ಅನ್ನೋ ಥರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ನೋಡೋಣ ನೇಹಾ ಶಾಲಿನಿ ಏನು ಮಾಡ್ತಾರೆ ಅಂತ. ನೇಹಾ ಶಾಲಿನಿ ಹಿಂದೆ ಬೇರೆ ಪಕ್ಷದಲ್ಲಿದ್ದರು, ಸೊ BJPಗೆ ಬಂದ ಮೇಲೆ ಅವರ ನಡವಳಿಕೆಗಳು ಅದೇ ಪಕ್ಷದಲ್ಲಿದ್ದಂತೆ ಇದೆ. ಹೀಗಾಗಿ ಅವರು ಸೂಕ್ತ ಮಾಹಿತಿಯನ್ನು ಹಂಚ್ಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ನೋಡೋಣ ನೇಹಾ ಶಾಲಿನಿ ವಜಾ, BJPಯಲ್ಲಿ ದೆಹಲಿ BJPಯಲ್ಲಿ ಸ್ವಲ್ಪ ಅಸಮಾಧಾನ ಬುಗ್ರೇಳ್ತಾ ಇದೆ. ಇದು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾಕೆ ನಾವು ನ್ಯೂಸ್ ಮಾಡಬೇಕಾಯ್ತು ಇದನ್ನ ಅಂದರೆ BJP ಮಹಿಳಾ ವಿರೋಧಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಗೇನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. KarnatakaTV, ಇದು ಕನ್ನಡಿಗರ ಧ್ವನಿ.